ಈ ಬುಸ್ ಬುಸ್ನಾಗ ಅದು ಯಾವಾಗ ಹಿಡ್ಕೊಬತ್ತಾನೋ, ಏನ್ ಕತ್ತಿಯ ಕುರಿ ಮರಿನ ಇನ್ನೊಂದ. ಇನ್ನೆಲ್ವೇ ಹಿಡ್ಕೊಂಬತ್ತಾನೆ ಆ ಎಣ್ಣೆ ಅಂಗಡಿ ಅವನಿಗೆ ಮಾರಿಯವನೇ. ಏನನ್ನ ಮಗ ದೇವಸ್ಥಾನ ಸಾಲ ಕೊಡ್ಬೇಕಿತ್ತೋ ಏನು, ಆ ಕುರಿ ಮರಿನ ಹೆಂಗ್ ಬದ್ಲಾಗೆ ಒಳ್ಳೆಯ ಕೆಲಸ ಮಾಡ್ದ ಅಂತಾನ. ಆ ಎಣ್ಣೆ ಅಂಗಡಿನು ಕುರಿ ಮರಿ ಹಿಡ್ಕೊಂಡು ಮಾರ್ಕೊಂಡು ತಿಂದಿರ್ತಾನೆ ಇಟ್ಟತ್ಕೆ. ಹಾಂ, ಈ ಬುಸ್ ಬುಸ್ನಾಗ ಎಲ್ಲಿ ಹಣ ಆಗೋದ್ನೋ, ಯಾವಾಗ ಬತ್ತಾನೋ. ಇನ್ನೇನು ಕೂಲಿನೇ ಆದ್ರೂ ಓದಿ ಹೋಗಿ ಸಂಪಾದನೆ ಮಾಡಿ ಹೆಂಗಾದ ಮಾಡಿ ಕುರಿ ಮರಿ ತಂದ್ಕೊಡೋಣ ಅಂಬದು ಏನೂ ಇಲ್ಲ. ಅದು ಎಲ್ಲಿ ಹೋದ್ನೋ ಏನು ಕತ್ತೆ ಗೊತ್ತೇ ಇಲ್ಲ. ಹಾಂ, ಏನೇ ಸಕಮ್ಮ, ಬುಸ್ ಬುಸ್ನಾಗ ಕದ್ದಿರೋ ಕುರಿ ಮರಿನ ತಿರ್ಗಾ ಹಿಡ್ಕೊಂಬನ್ನೇನು. ಹಾಂ, ಅಯ್ಯೋ ಅವನೆಲ್ಲಿ ಹಿಡ್ಕೊಂಬತ್ತಾನೆ ಲಸ್ಮಕ್ಕ? ಏನೋ ಬುದ್ಧಿ ಬರಲಿ, ಒಂದು ಎರಡು ದಿವಸ ಮನೆ ಬಿಟ್ಟು ಹೋಗ್ಲಿ, ಬುದ್ಧಿ ಬರುತ್ತೆ ಇನ್ನೊಂದು ದಿವಸ ಇಂಥ ಕೆಲಸ ಮಾಡಲ್ಲ ಅಂತ ಹೇಳಿ ನಾನು ಮನೆ ಬಿಟ್ಟು ಕಳಿಸಿದ್ದು ಅಷ್ಟೇನೆ. ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ಇವತ್ತು ನಾಳೆಕ್ಕೂ ನೋಡ್ತೀನಿ, ಏನಾನು ಹಿಡ್ಕೊಂಬರ್ಲಿಲ್ಲ ಅಂತಂದರೆ ಇನ್ನೇನು ಮಾಡೋದು, ಬಿಡ್ಕೊಂತೀವಿ ಅತ್ಲಾಗಿ. ಹಾಂ, ಇನ್ನೆಲ್ಲಿ ಹೋಗ್ತಾನೆ ಅವನು, ಹಂಗಿನ್ಯಾರು ಜಾಗ ಕೊಡಲ್ವಲ್ಲ ಮನಿಕೆ ಮಕ್ಕ ಕುಕ್ಕ ಮಕ್ಕನು. ನೆನ್ನೆ ರಾತ್ರಿನೇ ಎಲ್ಲಿ ಮನಿಕೊಂಡಿದ್ದು ಏನೋ ಅಂತ ನನಗೂ ಸಿಂತೆ ಆಗಿತ್ತು. ಇನ್ನೇನು ಮಾಡೋದು, ಓಡಿಸಿದೀವಲ್ಲ ಒಂದು ಸ್ವಲ್ಪ ದಿನ, ವರಕ್ಕೆ ಸುತ್ತಾಡಿಲಿ ಊಟ ತಿಂಡಿ ಇಲ್ದಲೇ ಹೊಟ್ಟಸ್ಕೊಂಡು ಬಿಸ್ಲಕ್ಕೆ ತಿರುಗ್ಲಿ, ಬುದ್ಧಿ ಬರುತ್ತೆ ಅಂತಾನೆ ಮನೆ ಬಿಟ್ಟು ಕಳಿಸಿದ್ದು ಅಷ್ಟೇನೆ. ಅವನು ಕುರಿ ಮರಿನ ತೊತ್ತಾನೆ ಅಂದರೆ ಅದು ಕಾಣಿಸು ಅಷ್ಟೇನೆ. ನನಗೇನು ನೆಚ್ಚಿಲ್ಲ ಅವ್ನು ತೊತ್ತಾನೆ ಎಂಬುದು. ಹೆಂಗೋ ಯಾರಿಗೆ ಗೊತ್ತು, ಎಲ್ಲಾದ್ರೂ ಕುಳಿ ಗಿಳಿ ಹೋಗಿ ಇಲ್ಲ ಯಾರ್ತಕನ ಸಾಲ ಗಿಲ ಇಸ್ಕೊಂಡು ನೀನು ಕುರಿ ಮರಿ ತಂದ್ರೂ ತರ್ಬೋದು, ಹೇಳೋಕ್ಕಾಗಲ್ಲ. ಕುರಿ ಮರಿ ತರತಕ್ಕನ ಬಿಡ್ಕೋಬೇಡ, ನೀನು ಸುಮ್ಮನೆ ಮಗ ಅಂತಾನ ಮರ್ಗಕ್ಕೆ ಹೋಗ್ಬೇಡ. ಇನ್ನೊಂದು ದಿವಸ ಇಂಥ ಕೆಲಸನೇ ಕಲಿತಾನೆ ಅವನು, ಸುಮ್ಮನಿರು, ಒಂದು ವಾರ ಆದರೂ ಪರವಾಗಿಲ್ಲ, ಮನೆಗೆ ಸೇರಿಸ್ಲೇಬೇಡ. ಒಂದು ಎರಡು ದಿವಸ ಚಳಿಯಾಗೂ ಮಳೆಯಾಗೂ ನಡುಗ್ಲಿ ಅವನು, ಆಗ ಗೊತ್ತಾಗುತ್ತೆ ಸಾಲನ ಇವನಿಗೆ. ಅಯ್ಯೋ ತಗ, ಈ ಮಕ್ಕೆ ಒಂದು ರೂಪಾಯಿನ ಹುಟ್ಟಲ್ಲ, ಎಲ್ಲೂ ಸಾಲ ಕೇಳಿರಿ ಮಕ್ಕ ಕೂತ್ ಕಳಿಸ್ತಾರೆ. ಅಲ್ಲ ಸಾಲ ಕೊಡೋಂಥ ಮಕ್ಕನ ಇದು ಬುಸ್ ಬುಸ್ನಾಗೊಂದು, ಯಾರು ಕೊಡಲ್ಲ ಸಾಲನ. ಏನೋ ಅತ್ಲಾಗೆ, ಒಂದು ವಾರ ಆದ್ರೂ ಬಿಡ್ಕೋಬೇಡ ಅಂತ ನೀನು ಹೇಳ್ತೀಯ, ಆದರೆ ನನಗೆ ಎತ್ತೊಟ್ಟೆ ಸಂಕ ಅಲ್ಲಮ್ಮ, ಎಲ್ಲಿ ಮನೆ ಕೆಣ್ಣೋ ಸೊಳಿಯಾಗೆ ಅಂತನ ಸಿಂಕೆ ಅದಂಗೆ ಆಗ್ತೈತಿ ಅಷ್ಟೇ ಕಣೆ ಲಸ್ಮಕ್ಕ. ಸರಿನಮ್ಮ, ಹೆಂಗೋ ನೋಡೋಣ ಇರು. ಅವನ ಬುದ್ಧಿವಂತಿಕೆಯಿಂದನ ಎಲ್ಲಾದರೂ ದುಡ್ಡು ಹುಟ್ಟಿಸ್ಕೊಂಡು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಓದ್ತಾನೋ ಬಿಡ್ತಾನೆ ಅವ್ನು ಚಿಂತೆ ನನಗೆ ಯಾಕೆ, ಇವಾಗ ಕುರಿ ಮರಿ ಮಾಡ್ಕೊಂಡು ಹೋಗ್ಬೇಕು. ಓದ್ತಾತು ಆಲೇನೆ 9 ಗಂಟೆ ಆಯ್ತು, ಉಂಡು ಹೋಗ್ಬೇಕು. ಏ ಗಂಗಿ ಬಾರಿ ಎಲ್ಗೆ ಹೋಗಿದ್ದೆ, ಮಾ ತಟ್ಟೆ ಕೊಂದಿಟ್ಟ ಮುದ್ದೆ ಅನ್ನ ಸಾರಿ ಇಕ್ಕೆ ಮನ್ ಕೊಡ್ಬಾ, ಉಂಡು ಜಲ್ದು ಕುರಿ ಮರಿ ಮಾಡ್ಕೊಂಡು ಹೋಗ್ಬೇಕು. ಬಾ ಬಾ ಜಲ್ದು ಜಲ್ದು. ಅತ್ತೆ ನಿಮ್ಮ ಮಗ ಅದೇ ಬೆಟ್ಟ ತಗಲಿ ಗುಡಿ ಇಲ್ವೇ, ಅಲ್ಲಿ ಕೆಳಗೆ ಕುಕ್ಕೊಂಡು ಹಾಡು ಹೇಳ್ತಿತ್ತಂತ ಯಪ್ಪ. ಮಂಜನೂರು ಹಂಗನೂ ಎತ್ತೋ ಆ ಬೆಟ್ಟದ ಮ್ಯಾಕೇನೋ ನೆಲ್ಲಿಕಾಯಿ ಕಿತ್ಕೊಂಬರಕ್ಕೆ ಹೋಗಿದ್ರಂತೆ, ಅಲ್ಲಿ ನೋಡಿರಂತೆ ಹಂಗಂತ ಹೇಳಿರು, ಇದ್ರು ಇರ್ತೈತೆ ಬಿಡು ಅಂತ ಹೇಳಿ ನಾನು ಅದೇ ಬಂದೆ. ಎಲ್ಲಾದರೂ ಇರಲಿ ಹೇಳು ಬಿಡು, ಈಗ ಅಡುಗೆ ಆಗೈತೆ ತಾನೆ, ಬಾ ಜಲ್ದು ಮುದ್ದೆ ಇಕ್ಕಿಂಬರ್ಬ. ಅವನೆಲ್ಲಾದರೂ ಹಾಳಾಗಿ ಹೋಗ್ಲೇಳು, ನನಗಂತೂ ಹಾಗೇನೆ ಎಲ್ಲಿಲ್ಲದ ಬೇಜಾರಾಗ್ಬಿಟ್ಟೈತಿ, ಏನು ಮಾಡೋದು. ನೀನೆಲ್ಗೂ ಹೋಗಲ್ವೇನೆ ಗಂಗಿ ಕೂಲಿನ? ಹೋಗ್ಬೇಕು ಕಣಕ್ಕ. ಅದೇ ರಂಗಕ್ಕಯ್ಯ ಒಂದಿಟ್ಟು ಸೆಪ್ಪೆ ಹಾಕೈತಂತೆ ದನಗಳ್ದಾಗಲಿ ಅಂತ, ಅದೇ ನಿಮ್ಮ ಹೊಲನ ಕೊರಿ ಮಾಡ್ತೈತಲ್ಲ ಸೆಪ್ಪೆ ಹಾಕೈತಲ್ಲ ಒಂದಿಟ್ಟ, ಕೊಯ್ಕೆ ಕೊಯ್ಬೇಕು ಬತ್ತೇನೆ ಗಂಗಿ ಅಂತಂತೂ, ಅದಕ್ಕೆ ಹೋಗ್ತೀವಿ ನಾನು ಅವಕ್ಕ ಇಬ್ಬರೇ ಕೊಯ್ತೀವಿ. ಅತ್ತೆ ಕುರಿ ಮರಿನ ಅಲ್ಲಿಗೆ ಬಿಡ್ಕಂಬ, ಅಲ್ಲಿ ಹೆಂಗೂ ಸೆಪ್ಪೆ ಕೊಯ್ದ ಕೂಳೆ ಇರುತ್ತಲ್ಲ ಮೇಯ್ತಾ ಚೆನ್ನಾಗಿ ಚೆನ್ನಾಗಿ ಉಳ್ಳೈತೆ ಬದಿನಾಗೆಲ್ಲ. ಏ ಗಂಗಿ ಯಾಕೆ ಹಂಗೆ ಬೈ ತೆರ್ಕೊಂಡು ನೋಡ್ತಾ ಇದ್ಯಾ? ಕುರಿಮರಿಗಳನ್ನ ಎಂದು ನೋಡಿಲ್ವೇ? ಹೋಗು ತುಂಬ ಕಿಚ್ಚಂಬರೋಗು, ಜಲ್ದು ಕುರಿ ಮರಿ ಹೊಡ್ಕೊಂಡು ಹೋಗಿ ಇವತ್ತು ಮುಂಚೆನೆ ಮೇಯಿಸ್ಕೊಂಡು ಬರ್ತೀನಿ 2 ಗಂಟೆ ಹೊಟ್ಟತ್ತಿಗೆ. ಬಂದು ಇಲ್ಲೇ ಉಂತೀನಿ, ಬುತ್ತಿ ಪತ್ತಿ ತಾಂಡೋಗಲ್ಲ ನಾನು, ಯಾರು ಅದನ್ನ ಬೇರೆ ಇಟ್ಕೊಂಡು ಓಡಾಡ್ತಾರೆ ಕುರಿಗಳಿಂದ. ಅಯ್ಯೋ ಅತ್ತೆ ಅಲ್ಲಿ ನೋಡಿ, ಎಲ್ಲಿ ಸ್ವಲ್ಪ ಹಿಂದೆ ತಿರ್ಕೊಂಡು ನೋಡ್ರಿ. ಏನೇ ಸಾಕಮ್ಮ, ಅಲ್ಲ ಇನ್ನೂ ಒಂದು ವಾರ ಆದ್ರೂ ನನ್ನ ಮಗ ಕುರಿ ಮರಿ ಹಿಡ್ಕೊಂಬರಲ್ಲ, ಅವನಿಗೆ ಎಲ್ಲೈತೆ ಯೋಗ್ಯತೆ ಕುರಿ ಮರಕ್ಕೆ ಕುರಿ ಮರಿ ತರಕ್ಕೆ ಅಂತ ನಾನು ಹೇಳ್ತಿದ್ದೆ. ನೋಡ್ದ ಬುಸ್ ಬುಸ್ನಾಗ ಯಾವುದೋ ಕುರಿ ಮರಿ ಓದ್ಕೊಂಬತ್ತಾ ಇದ್ದಾನೆ. ಬಿಡಮ್ಮ, ಒಂದೇ ದಿವಸದಾಗೆ ಕುರಿ ಮರಿ ತರೋವಷ್ಟು ಸಂಪಾದನೆ ಮಾಡ್ಯವನಂದ್ರೆ ನಿನ್ನ ಮಗ ತುಂಬ ಗ್ರೇಟು. ಯಮ್ಮ ಏನಂಗೆ ನೋಡ್ತಾ ಇದೀಯ, ನಾನೇ ನಿನ್ನ ಮಗ ಬುಸ್ ಬುಸ್ನಾಗ, ನೋಡ್ದ ಒಂದೇ ದಿವಸದಾಗೆ ನೀನು ಕುರಿಮರಿನ ತಂದೆ. ನನ್ನ ಕೈಲೇನು ಸಂಪಾದನೆ ಮಾಡೋಕ್ಕಾಗಲ್ಲ ದುಡ್ಡ ಅಂತ ತಿಳ್ಕೊಂಡಿದ್ರೆ ನೀವು ತಗ, ನಿನ್ನ ಕುರಿಮರಿ ಯಾರಿಗೆ ಬೇಕಾಗಿತ್ತು? ಏನೋ ಬಿಡು, ಬೇಕಾಗಿತ್ತು ಒಂದು ಸ್ವಲ್ಪ ಎಣ್ಣೆ ಅಂಗಡಿಯನ್ನು ಬೇರೆ ಸಾಲ ಕೊಡಬೇಕಾಗಿತ್ತು, ದಿನ ಕೇಳೋಣ ಅಂತಾನೆ. ಕುರಿಮರಿನ ಹಿಡ್ಕೊಳೋದೆ ಬಿಡು, ಇನ್ನೊಂದು 2 ದಿವಸ ಬಿಟ್ಟು ತಂದು ಕೊಡೋಣ ಅಂತಾನೆ. ನೀನು ಅದಕ್ಕೆ ಏನು ಹಂಗೇನೆ ನಾಯಿಗೆ ಒಯ್ದಂಗೆ ಒಯ್ದೆ ಹಿಡ್ಕೊಂಡು. ತಗ ನಿನ್ನ ಕುರಿಮರಿ ನೋಡು, ಒಂದೇ ದಿವಸದಾಗೇ ತಂದು ಕೊಟ್ಟಿದ್ದೀನಿ. ಹೆಂಗೆ ನಿನ್ನ ಮಗ ನಿಜವಾಗ್ಲೂ ಒಂದೇ ದಿವಸದಾಗೆ ಕುರಿಮರಿ ತಗೊಂಬಂದ? ಲೇ ಬುಸ್ ಬುಸ್ನಾಗ, ಈ ಕುರಿಮರಿನ ಎಲ್ಲಾದರೂ ಕದ್ಕೊಂಬಂದ ಹೆಂಗೋ ಹೇಳೋ ನಿಜನ? ಆಮೇಲೆ ಅವ್ರು ಬಂದು ನನ್ನ ಹಿಡ್ಕೊಂಡು ಹೈಗೇರ್ದಂಗೆ ಏರಿಕೇರು, ಕುರಿಮರಿ ಕದ್ಕೊಂಬಂದಿದ್ದೀರಾ ಅಂತಾನ ಹೇಳೋ, ಎಲ್ಲಿ ಕದ್ಕೊಂಬಂದು? ಹೌದು ಕಣತೆ, ನನಗೂ ಅದೇ ಅನುಮಾನ, ಎಲ್ಲೋ ಯಾರ್ದೋ ಕುರಿಯಕ್ಕೆ ಹೋಗಿ ಕದ್ಕೊಂಬಂದಿರ್ಬೇಕು ಅನ್ಸುತ್ತೆ ಕುರಿಮರಿನ. ಇಸ್ಕೋಬೇಡ್ರಿ ಈ ಕುರಿಮರಿನ, ಆಮೇಲೆ ಅವ್ರು ಬಂದು ನಮ್ಮ ಕುರಿಮರಿ ನೀವು ಕದ್ಕೊಂಬಂದಿದ್ದೀರಾ ಅಂತಾನ ನಿಮ್ಮನ್ನ ಬೈದ್ಗಿದ್ಯಾರು. ಹೇಳಪ್ಪ ಹೇಳು, ಎಲ್ಲಿ ಕದ್ಕೊಂಬಂದಿ ಅಂತಾನ? ಒಂದೇ ದಿವಸದಾಗೆ ನಿನಗೆ 400-500 ರೂಪಾಯಿ ಎಲ್ಲಿಂದ ಬಂದ್ಬಿಡುತ್ತೆ?
ಹೇಳು ಎಲ್ಲ ಕದ್ಕೊಂಬಂದಿದ್ಯ? ಕುರಿ ಮರಿ ಕದ್ದಿರ್ಬೇಕು ಇಲ್ಲಾಂದ್ರೆ ದುಡ್ಡು ಕದ್ದಿರ್ಬೇಕು, ಎರಡಕ್ಕೊಂದ ಕದ್ದಿದ್ಯಾ ನೀನು? ನಿಮ್ಮಿಬ್ರಿಗೂ ನನ್ನ ಮೇಲೆ ಅನುಮಾನನ? ಕದ್ಕೊಂಬಂದಿದ್ದೀನಿ ಅಂತಾನ? ಕದ್ಕೊಂಬಂದಿರೋದಲ್ಲ ಇದು, ದುಡ್ಡು ಕೊಟ್ಟು ಇಡ್ಕೊಂಬಂದಿರೋದು. ಬೇಕು ಅಂದರೆ ಬಾ ಕುರಿ ಸಿದ್ಧಂತಕ್ಕೆ ಹೋಗೋಣ, ಹೋಗಿ ಅವನ ಹತ್ರನೇ ದುಡ್ಡು ಕೊಟ್ಟು ಇಡ್ಕೊಂಬಂದಿದ್ದೀನಿ. ಬೇಕಂದರೆ ಕೇಳೋಗಿ ಹೋಗಿ, ನಾನೇನು ಕದ್ದಿರೋದು ಅಲ್ಲ. ಹೌದಾ? ಮತ್ತೆ ಒಂದೇ ದಿವ್ಸಕ್ಕೆ ಹೆಂಗ ಬಂತು ಇಷ್ಟೊಂದು ದುಡ್ಡು ನಿನಗೆ? ನಾಗ ಏನಾದರೂ ದುಡ್ಡಿದ್ದೆಲ್ಲ ಕಳ್ತನ ಮಾಡಿದೇನೋ ಯಾರ್ದಾನ ಮನೆಗೆ? ಏನ್ ಲಸ್ಮಕ್ಕಯ್ಯ, ನೀನು ಹಂಗೆ ಹೇಳ್ತೀಯ? ನಾನೆಲ್ಲೂ ದುಡ್ಡನ್ನು ಕದ್ದಿಲ್ಲ, ಕುರಿಮರಿನೂ ಕದ್ದಿಲ್ಲ. ಒಟ್ಟಿನಲ್ಲಿ ಎಲ್ಲ ಸಂಪಾದನೆ ಮಾಡಿದ್ದೀನಿ, ಇಟ್ಕೊಂಬಂದಿದ್ದೀನಿ ಅಷ್ಟೇ. ಯಾರಾದ್ರೂ ನಿಮ್ಮನ್ನು ಕೇಳಿದಾಗ ನಾನು ಕೇಳ್ರಿ, ಹಾಂ ಈ ಕಡೆ ಏನಾದ್ರೂ ದುಡ್ಡಿದ್ದೆ ಯಾರನ್ನ ಕಳ್ಕೊಂಡಿರೋ ಇಲ್ಲ ಕುರಿಮರಿ ಕಳ್ಕೊಂಡಿರೋ ಬಂದು ವಿಚಾರಿಸಿದ್ರೆ ಅವಾಗ ನಾನು ಕೇಳ್ರಿ, ಇದು ಕದ್ದಿರೋದಲ್ಲ, ನನ್ನ ಸ್ವಂತ ದುಡಿಮೆಯಿಂದ ತಂದಿರೋ ದುಡ್ಡು. ಸ್ವಂತ ದುಡಿಮೆ ಒಂದೇ ದಿವ್ಸದಾಗೆ ಅದು 400-500 ರೂಪಾಯಿ ಕುರಿಮರಿ? ಹಾಂ ಅದು ಎಲ್ಲಿಂದ ಸಂಪಾದನೆ ಮಾಡ್ದಪ್ಪ? ಹಾಂ ಹೇಳಪ್ಪ, ಅದು ಹೆಂಗೆ ಸಂಪಾದನೆ ಮಾಡಿದೆ ಅಂತ ನಾ ಹೇಳು. ಹಾಂ ಇದೇನಮ್ಮ ನಿನ್ನ ಮಗನ ಮೇಲೆ ನೀನೇ ಅನುಮಾನ ಪಡ್ತೀಯ? ನೀನು ಎತ್ತಿ ಸಾಕಿ ನೀನು ವಿದ್ಯೆ ಬುದ್ಧಿ ಕಲಿಸಿರೋಳು, ನೀನೇ ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ. ಹಾಂ ಯಾಕೆ ನಾನು ಅಷ್ಟೊಂದು ಸಂಪಾದನೆ ಮಾಡಲ್ಲ ಅಂತನಾ ನಿನ್ನ ಮಾತಿನ ಅರ್ಥ? ಹಾಂ ನಿನ್ನ ಮಗನ ನೀನೇ ನಂಬಲಿಲ್ಲ ಅಂದರೆ ಇನ್ಯಾರು ನಂಬ್ತಾರಮ್ಮ? ನನ್ನ ಹೆಂಡತಿ ಹಂಗೆ ನಂಬ್ತಾಳೆ? ನೀನು ಅನುಮಾನ ಪಡಬೇಡ, ನಿನ್ನ ಮಗನ ಮೆಚ್ಕೋಬೇಕು ನೀನು. ಒಂದೇ ದಿವ್ಸ ಇಷ್ಟೊಂದು ದುಡ್ದಿದ್ದೀನಿ ಅಂತಾನ? ಹೌದೇನು ನಾಗ, ಒಂದೇ ದಿವ್ಸಗೆ ಇಷ್ಟೊಂದು ದುಡ್ಬಿಟ್ಟ? ಅಯ್ಯೋಯ್ಯೋಯ್ಯೋ ನಿನ್ನ ನನ್ನ ಮಗ ಅಂತ ಹೇಳ್ಕೊಂಬಕ್ಕೆ ಇವತ್ತು ಎಮ್ಮೆ ಆಗ್ತೈತೆ ಕಣು. ಹ್ಞೂ ಅಯ್ಯೋಯ್ಯೋಯ್ಯೋ ನನ್ನ ಬಂಗಾರ ನೀನು. ಹಾಂ ನೋಡ್ ಲಸ್ಮಕ್ಕಯ್ಯ, ನಮ್ಮ ಅತ್ತೆನ ಆಳೆ ಒಂದು ಈಟು ನಮ್ಮ ಅತ್ತೆನ ಅವಾಗಲಿ ಅಟ್ಟಕ್ಕೆ ಕೇಳಿಸಿದ್ರೆ ಆಳೆ ನೋಡಿ ಹೆಂಗೆ ಯಾ ನಂಬ್ತಾಯ್ತಿ ನನ್ನ ಗಂಡನ್ನ. ಹಾಂ ಒಂದೇ ದಿವ್ಸಕ್ಕೆ ಇನ್ನು ಯಾರು ಸಂಪಾದನೆ ಮಾಡೋಕ್ಕಾಗುತ್ತೆ 400-500 ರೂಪಾಯಿ ದುಡ್ಡ? ಹೇಳ ಲಸ್ಮಕ್ಕಯ್ಯ ಸುಮ್ಮನಿರೇ ಗಂಗಿ, ನಿನಗೆ ಗೊತ್ತಿಲ್ಲ ಇವನು ಯಾರ ಮಗ ಹೇಳು, ಈ ಸಾಕಮ್ಮನ ಮಗ. ಹಾಂ ಏನು ಇವನ ಕೈಲಿ ಏನೂ ಆಗಲ್ಲ ಅನ್ನಂಗೆ ಇಲ್ಲ, ಏನು ಬೇಕಾದರೂ ಸಾಧನೆ ಮಾಡ್ತಾನೆ. 500-1,000 ರೂಪಾಯಿ ಬೇಕಾದರೆ ಸಾಧನೆ ಸಂಪಾದನೆ ಮಾಡ್ತಾನೆ ಕಣಿ ನನ್ನ ಮಗ. ಯಾಕೆಂದರೆ ನಾನು ಬೆಳೆಸಿರೋ ಮಗ, ನಾನು ಇವನ್ನ ಬುದ್ಧಿವಂತನಾಗಿ ಮಾಡಿದ್ದೀನಿ. ಹಾಂ ನೀನು ಸುಮ್ಮನೆ ಈ ಊರಿನ ಜನಗಳು ಅಷ್ಟೇ, ನನ್ನ ಮಗನ ಬುದ್ಧಿವಂತಿಕೆ ಬಗ್ಗೆ ಗೊತ್ತಿಲ್ಲ, ಇವನ ಬಗ್ಗೆ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ಹಾಂ ಅಯ್ಯೋಯ್ಯೋ ಈಗಿನ ಬೈಕ್ ಇದ್ದಲ್ಲೇ ಎಲ್ಲಿ ಕದ್ಕೊಂಬಂದೆ ಅಂತ ನಾನು ನೀನೇ ಅನುಮಾನ ಪಡ್ತಿದ್ದೆ, ಈಗಾಗಲೇ ಹೊಗಳ್ತಾ ಇದೆಯಾ ಮಗನ? ಅಯ್ಯೋ ಲಸ್ಮಕ್ಕ ಸುಮ್ಮನಿರಿ, ಎಷ್ಟೇ ಆಗಲಿ ನನ್ನ ಮಗ ಅಲ್ವಾ, ಏನು ನೋಡಿದ ತಕ್ಷಣ ನನಗೆ ಯಾಕೋನ ಅನುಮಾನ ಬಂತು, ಅದೇ ನಿಜಾನ ಸುಳ್ಳ ಸಂಪಾದನೆ ಮಾಡಿರೋದು ಅಂತನ ಪರೀಕ್ಷೆ ಮಾಡೋಣ ಅಂತನ ಹಂಗೆ ರೇಗಾಡ್ದೆ ಅಷ್ಟೇ. ಈಗ ನನಗೆ ನಂಬಿಕೆ ಬಂದೈತಿ, ನನ್ನ ಮಗ ಎಲ್ಲೂ ಕದ್ದಿಲ್ಲ, ದುಡಿಮೆ ಮಾಡೋನೆ ಸಂಪಾದನೆ ಮಾಡೋನೆ. ಹಾಂ ಒಂದೇ ದಿವ್ಸಕ್ಕೆ ನಾನು 500 ರೂಪಾಯಿ ದುಡಿಮೆ ಮಾಡಿದ್ದೀನಿ ಗೊತ್ತೇನೆ ಗಂಗಿ? ಹೌದೌದು, ಒಂದೇ ದಿವ್ಸದಲ್ಲಿ 500 ರೂಪಾಯಿ ದುಡಿಯೋವಷ್ಟು ಬುದ್ಧಿವಂತಿಕೆ ನಿಂತಾಗಿದ್ದಿದ್ರೆ ನಾವ್ಯಾಕೆ ಇನ್ನೂ ಹಿಂಗಿರ್ಬೇಕಾಗಿತ್ತು? ಹಾಂ ಏ ಸುಮ್ಮನಿರಿ, ಇವಳೊಬ್ಳು ಎಲ್ಲದಕ್ಕೂ ಅನುಮಾನ ಪಡ್ತಾಳೆ. ಹಿಂಗಿರ್ಬೇಕಾಗಿತ್ತು ಅಂತಂದರೆ ಏನೋ ಇವಾಗ ಕಷ್ಟ ಬಂದೈತೆ, ನಮ್ಮ ಅಮ್ಮನ ಕುರಿಮರಿ ಕದ್ದಿದ್ದೀನಿ ತಪ್ಪು ಅಂತ ಅವ್ನು ಗರ್ವಾಗೈತೆ, ಅದಕ್ಕೆ ಕಷ್ಟಪಟ್ಟು ದುಡ್ಕೊಂಡು ಬಂದು ಕುರಿಮರಿ ತಗೊಂಬಂದೇವನಿ ಅಷ್ಟೇ. ಹಾಂ ಅವು ಸಮಯ ಸಂದರ್ಭ ಹಂಗಿರುತ್ತೆ ಕಣಿ, ಸಂಪಾದನೆ ಮಾಡಬೇಕು ಅಂತ ನಾ ಛಲ ಬಂದರೆ ಹೆಂಗಾದರೂ ಸಂಪಾದನೆ ಮಾಡ್ತಾರೆ. ಹಾಂ ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ನಾನು ಅವನಿಗೆ ಅಂಥ ವಿದ್ಯೆ ಕಲಿಸಿದ್ದೀನಿ, ಬುದ್ಧಿ ಕಲಿಸಿದ್ದೀನಿ. ಹಾಂ ಕಷ್ಟದ ಸಮಯದಾಗೆ ಹೆಂಗೆ ಸಂಪಾದನೆ ಮಾಡಬೇಕು, ಹೆಂಗಿರಬೇಕು, ಯಾರ ತಗ ಹೆಂಗೆ ಮಾತಾಡಬೇಕು ಅಂತ ನಾನೆಲ್ಲ ಕಲಿಸ್ಕೊಟ್ಟಿದ್ದೀನಿ. ಅದಕ್ಕೆ ಮತ್ತೀಗ ಇವತ್ತು ಅವನು ಒಂದೇ ದಿವ್ಸಗೇ 500 ರೂಪಾಯಿ ಸಂಪಾದನೆ ಮಾಡಿ ಕುರಿಮರಿನೂ ತಗೊಂಬಂದೇವನಿ. ನನ್ನ ಮಗನ ಬುದ್ಧಿವಂತಿಕೆ ನೋಡ್ದಾ ಹೆಂಗೆ ಅಂತಾನ? ನೀನು ಕೂಲಿ ಹೋಗ್ತೀಯ, ಎಲ್ಲಿ 10 ರೂಪಾಯೋ 20 ರೂಪಾಯಿನೋ ಕೊಡ್ತಾರೆ ಒಂದು ದಿವಸಕ್ಕೆ ಅಷ್ಟೇ. ಹೌದೌದು, ನೀನು ಚೆನ್ನಾಗೆ ಕಲಿಸಿದ್ಯಾ ಬುದ್ಧಿ ವಿದ್ಯಾ ಬುದ್ಧಿನ ಎಲ್ಲ ಈ ಊರಿನ ಜನಗಳು ಎಲ್ಲರೂ ಹೇಳ್ತಾರೆ, ಎಂಥ ವಿದ್ಯೆ ಬುದ್ಧಿ ಕಲಿಸಿದ್ಯಾ ಅಂತಾನ. ಹಾಂ ನೀನೇ ಮೆಚ್ಕೋಬೇಕು ನಿನ್ನ ಮಗನ್ನ. ಮತ್ತೆ ಎತ್ತವ್ರಿಗೆ ಯಗ್ನಾನು ಮುದ್ದು ಕಣಿ, ನಿನಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ಹಾಂ ಆಗ ಸಂಪಾದನೆ ಮಾಡಿದ್ಯಾ, ಬಾ ಉಂಬಕ್ಕಿಕ್ತೀನಿ. ಪಾಪ ಅವತ್ತಿಂದನ ಉಂಡಿದೆಯೋ ಇಲ್ವೋ, ಪಾಪ ಸ್ವರ್ಗ ಹೋಗಿದ್ದಂಗೆ ಕಾಣಿಸ್ತೀಯ, ಬಾರಪ್ಪ ಉಂಬಕ್ಕಿಕ್ತೀನಿ. ಇಲ್ಲ ಕಣಮ್ಮ ಉಂಡಿಲ್ಲ, ನಿನ್ನ ಕುರಿಮರಿ ತಂದು ಕೊಟ್ಟೆ ಉಣ್ಬೇಕು ಅಂತನ ಶಪಥ ಮಾಡಿಬಿಟ್ಟಿದ್ದೆ ಅವತ್ತು, ನಿನ್ನ ಮನೆಯಿಂದ ಮನೆ ಬಿಟ್ಟು ಕಳಿಸ್ತಾ ಆಗಿದ್ದನ, ಅದಕ್ಕೆ ಇನ್ನೂ ಉಂಡೇ ಇಲ್ಲ. ಈಗ ನಿನ್ನ ಕುರಿಮರಿ ತಂದು ಕೊಟ್ಟಿದ್ದೀನಲ್ಲ, ಈಗ ನನಗೆ ಸಮಾಧಾನ ಆಯ್ತು. ಈಗ ಊಟಕ್ಕಿಕ್ಕಮ್ಮ, ನಿನ್ನ ಕೈ ಯಾರೇ ಊಟಕ್ಕಿಕ್ಕೊಡು, ತೃಪ್ತಿಯಾಗಿ ಉಣ್ತೀನಿ. ಅಯ್ಯೋಯ್ಯೋಯ್ಯೋ ಇವ ಅಮ್ಮನ ಮೇಲೆ ಎಷ್ಟೊಂದು ಪ್ರೀತಿನೂ ನನ್ನ ಮಗುಗೆ, ಹಾ ಇನ್ನೂ ಉಂಡಿಲ್ವಂತೆ. ನನ್ನ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಗೌರವ ಇಟ್ಕೊಂಡಿದ್ಯನಾಗ. ಅಯ್ಯೋ ನಿನ್ನಂಥ ಮಗನ ಪಡೆಯೋಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಹ್ಞೂ ಬಾ, ಯಾರ್ಕೊಂಡ್ಬಿಟ್ಟು ಏನು ಕತ್ತೆ, ನಾನೇ ನಿನ್ನ ಮನೆ ಬಿಟ್ಟು ಕಳ್ಸಂಗಾಯ್ತು. ಬರಪ್ಪ ಪಾಪ ಸ್ವರ್ಗ ಹೋಗಿದ್ಯ, ಬಾ ಉಂಬಕ್ಕಿ ಕೊಡ್ತೀನಿ ಉಂಬಿವೆಂತೆ. ಏನೇ ಗಂಗಿ ಹಿಂಗೆ ತಾಯಿ ಮಗ ಇಬ್ರು ಒಂದಾಗ್ಬಿಟ್ರು? ಹಾಂ ಅಯ್ಯೋ ನಮ್ಮ ಅತ್ತೆ ಬುದ್ಧಿನೇ ತಾನೆ, ನನ್ನ ಗಂಡಗೂ ಬಂದಿರೋದು, ಅವ್ರು ಎಂಥವ್ರು ಅಂತ ಎಲ್ಲರಿಗೂ ಗೊತ್ತೈತೆ, ನಿನಗೂ ಗೊತ್ತೈತೆ. ಬಿಡ್ ಲಸ್ಮಕ್ಕಯ್ಯ, ಯಪ್ಪ ಏನು ಕೆಲಸ ಮಾಡ್ಯವನಿ ಅಂತಾನ ಸದ್ಯದಲ್ಲೇ ಗೊತ್ತಾಗುತ್ತೆ ಬಿಡು. ಹಾಂ ನಮ್ಮ ಅತ್ತೆ ಹೊಗಳದೇ ಇರ್ತೇನೆ, ಹೆಂಗೆ ಯಾ ಮಾಡ್ತಾರೆ ನೋಡು. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ ಅಮ್ಮ ಹೋಗು, ಉಣ್ಣೋಗು, ನೀನು ಕೂಲಿ ಹೋಗ್ಬೇಕೇನೋ, ನಾನು ಹೋಗ್ತೀನಿ ಮಂತಕ್ಕೆ. ಓ ಸರಿ ಆಯ್ತು ಕಣ ಲಸ್ಮಕ್ಕಯ್ಯ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.